ಇವತ್ತು ಜನತೆ ಮುಂದಿಟ್ಟಿರತಕ್ಕಂಥದ್ದು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಈ ರಾಜ್ಯದಲ್ಲಿ ನಿಜವಾದ ರಾಮರಾಜ್ಯವನ್ನು ನಾನು ಸ್ಥಾಪನೆ ಮಾಡದೇ ಇದ್ದರೆ ಆಗ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅಲ್ಲಿವರೆಗೂ ಕಾಯಿರಿ ಕಾಯಿರಿ, ಏನು ಭಯ ಬೀಳಬೇಡಿ. ನೀವು ತಿಳ್ಕೊಂಡಿದ್ದೀರಿ ಏನು ಕಾಂಗ್ರೆಸ್ ಕ್ಲಿಯರ್ ಮೆಜಾರಿಟಿಲಿ ಬಂದು ಹೋಗ್ಬಿಡ್ತದೆ, ಯಾರೋ ಹೈದರಾಬಾದ್ನವ್ರು ಬಂದು ಇಂಥದ್ದೋ ಇದು ಕೊಟ್ಟವ್ರಂತಲ್ಲ ನಿಮಗೆ ಸರ್ಟಿಫಿಕೇಟ್ನ. ಈಗ 114 ಸೀಟು, 105 ಸೀಟು, 114 ಅಂತ ನಿಮ್ಮ ಆಫೀಸಲ್ಲಿ ದೊಡ್ಡ ಕಟ್ಟಾಕ್ಸ್ಕೊಂಡು ಇಟ್ಕೊಳ್ಳಿ. ದಿನ ಅದಕ್ಕೆ ಪೂಜೆ ಮಾಡಿ. ನಿಮ್ಮ ಹಣೆ ಬರ ಏನಿದೆ ಅನ್ನೋದು ನನಗೂ ಗೊತ್ತಿದೆ. ಜೆ ಡಿ ಎಸ್ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ಏಕಾಂಗಿಯಾಗಿ ಈ ಪಕ್ಷ ಕಳೆದ 20 ವರ್ಷದಿಂದ ಈ ಪಕ್ಷದಿಂದ ಬೆಳೆದೋದವ್ರು ನೀವೆಲ್ಲ. ನಾವು ನಿಮ್ಮನ್ನು ಕಳಿಸಿದ್ದಲ್ಲ, ಈ ಪಕ್ಷ ಮುಗಿಸ್ಲಿಕ್ಕೆ ಹೊರಟಿದ್ದಕ್ಕೆ ನಿಮ್ಮನ್ನು ಕಾರ್ಯಕರ್ತರು ಹೊರಗಡೆ ಇಟ್ಟರು. ಬರೀ ಅಧಿಕಾರದ ನನಗಲ್ಲ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ನಿಮ್ಮ ಮಹದಾಸೆ ಇದ್ದಿದ್ದು, ಅದಕ್ಕೆ ಕಾಂಗ್ರೆಸ್ಗೆ ಹೋದ್ರಿ. ಪಕ್ಷ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ನಮ್ಮ ಮಾಡ್ಲಿಕ್ಕೆ ಹೊರಟಿದ್ರಿ. ಇಲ್ಲಿ ಕಾಂಗ್ರೆಸ್ ಇಲ್ಲಿ ಜೆ ಡಿ ಎಸ್ ನಲ್ಲಿ ಇದ್ರೆ ಮುಖ್ಯಮಂತ್ರಿಗೆ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಿಮ್ಮ ರಾಜಕೀಯ ಮಾಡ್ಕೊಂಡು ಹೊರಟ್ರಿ. ಕೊನೆಗೆ ಇಲ್ಲಿ ಈ ಪಕ್ಷ ನಮ್ಗೆ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ, ಜಯಪ್ರಕಾಶ್ ನಾನು ಕಟ್ಟಿರ್ತಕ್ಕಂಥ ಈ ಪಕ್ಷನ ಇನ್ನೂ ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ. ಕಷ್ಟವೋ ಸುಖೋ ಉಳಿಸಿದ್ದೇವೆ. ಅದರಿಂದ ನಿಮ್ಮಿಂದ ಜನತಾದಳವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪಾಠ ಕಲಿಬೇಕಾಗಿಲ್ಲ. ಈ ಬಾರಿ ಜನತೆ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ನನ್ನ ಅಭಿಪ್ರಾಯದಲ್ಲಿ. ನೆನ್ನೆ ದಿನ ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದೀರಲ್ಲ, ನೋಡಿದೆ. ಪಂಚರತ್ನ ಆಗಲೇ ಮಾಡಬಹುದಾಗಿತ್ತಲ್ಲ ಅಂತ. ಸ್ವತಂತ್ರ ಸರ್ಕಾರ ಇಲ್ಲವಲ್ಲ, ನಿಮ್ಮಲ್ಲಿ ಯಾವ ರೀತಿ ಇದ್ದಾರೆ ಗೊತ್ತು? ಭ್ರಷ್ಟಾಚಾರದ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಸಿದ್ದರಾಮಯ್ಯನವರು? ಕಾಂಗ್ರೆಸ್ ನಾಯಕರು ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ? ಆಗಿದ್ದರೆ ಇವತ್ತು ಅದಿಂಥದ್ದು ದಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ಲ, ಇದೆಂಥದ್ದು 200 ಯೂನಿಟ್ಟು ಉಚಿತ, 2000 ಖಚಿತ. 200 ಯೂನಿಟ್ಟು ಉಚಿತ, 2000 ಖಚಿತ. ಯಾಕಪ್ಪ ನೀವು 5 ವರ್ಷ ಇದರಲ್ಲ ಮಾಡಲಿಲ್ಲ ಅವತ್ತೇ? ಆಗ ನಿಮಗೆ ಜನಗಳ ಕಷ್ಟ ಗೊತ್ತಿರಲಿಲ್ವಾ? ಗೃಹಿಣಿಯರ ಕಷ್ಟ ಗೊತ್ತಿರಲಿಲ್ವಾ? ಇದೇ ಈಗ ನಿಮ್ಮ ಅಧ್ಯಕ್ಷರು ಏನೋ ಏನೋ ಸರ್ಟಿಫಿಕೇಟ್ ತಗೊಂಡ್ರಂತಲ್ಲ, ವಿದ್ಯುಚ್ಛಕ್ತಿ ಇಲಾಖೆ ನಡೆಸಿ, ಅವತ್ತು 200 ಯೂನಿಟ್ನ ಫ್ರೀ ಕೊಡ್ಬೋದು ಅನ್ನೋದು ಗೊತ್ತಿರಲಿಲ್ವಾ? ಜ್ಞಾನೋದಯ ಆಗಿರಲಿಲ್ವಾ? ಈಗ ಜ್ಞಾನೋದಯ ಆಗಿದೆ ನಿಮಗಾಗಿದ್ರೆ 5 ವರ್ಷ ಸರ್ಕಾರ ನಡೆಸಿ. ನನಗೆ ನೀವು ಪಾಠ ಹೇಳ್ತೀರಾ? ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.